ಬಸವಪ್ಪನವರು ಬಲಗಾಲನ ಕೊಡೋದ್ರಿಂದ ಎಂತ ಕಷ್ಟ ಇದ್ರೂ ಕಳೆಯುತ್ತೆ, ಎಡಗಾಲನ ಕೊಟ್ರೆ ನಿಧಾನ ಅಂತ, ಕಾಲನೇ ಕೊಡೋದಿಲ್ಲ ಅಂದ್ರೆ ಕೆಲಸನೇ ಆಗಲ್ಲ ಅಂತೇಳಿ ಸಾಕಷ್ಟು ಜನಕ್ಕೆ ಒಳತಾಗಿರುವಂತವ್ರು ನನ್ಗೆ ಇಂಥದ್ದು ಒಳ್ಳೆದಾಗಿದೆ ಗುರುಗಳೇ, ಇಂಥದ್ದಾಗಿದೆ ಅಂತೇಳಿ ತುಂಬಾ ಜನ ಭಕ್ತಾದಿಗಳು ಕೂಡ ಬಂದು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ. ಸ್ನೇಹಿತರೆ, ಸನಾತನ ಹಿಂದೂ ಧರ್ಮದಲ್ಲಿ ಗೋವಿನ ಪೂಜೆ ಮಾಡಿದರೆ ಜೀವನದಲ್ಲಿ ಒಳ್ಳೆಯ ಪ್ರಾಪ್ತಿಯಾಗುವುದು ಖಂಡಿತ. ಅಂಥದ್ದೇ ಪುಣ್ಯಕ್ಷೇತ್ರವು ಬಸಪ್ಪನ ಮಾಡುತ್ತಿರುವ ಚಮತ್ಕಾರವು ನೀವು ತಿಳಿಯಲೇಬೇಕು. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಹಲವಾರು ರೀತಿಯ ಶಕ್ತಿಗಳು, ಪವಾಡಗಳು ನಮ್ಮ ಹಿಂದೂ ಧರ್ಮದಲ್ಲಿ ನಡೆಯುತ್ತಿರುವುದು ಪ್ರತಿನಿತ್ಯ ನಾವು ಕಣ್ಣಾರೆ ಕಾಣುತ್ತಿದ್ದೇವೆ. ಅಂಥದ್ದೇ ಒಂದು ವಿಸ್ಮಯಕಾರಿ ಘಟನೆಗಳು, ಚಮತ್ಕಾರವು ಇಲ್ಲಿನ ಒಂದು ಬಸಪ್ಪ ಮಾಡುತ್ತಿದ್ದಾನೆ ಎಂದರೆ ನಂಬಲೇಬೇಕು. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿರುವ ಕೆಲಸಗಳು ಆಗುತ್ತದೆ ಎಂದರೆ ಇಲ್ಲಿನ ಬಸಪ್ಪನು ಬಲಗಡೆ ಕಾಲನ್ನು ನೀಡುತ್ತಾನೆ. ಕೆಲಸ ಆಗುವುದಿಲ್ಲ ಎಂದರೆ ಬಸಪ್ಪನು ಕಾಲನ್ನು ಎಡಗಡೆ ನೀಡುತ್ತಾನೆ. ಇಂತಹ ವಿಸ್ಮಯವನ್ನು ನೀವು ಕಣ್ಣಾರೆ ನೋಡಿ ಧನ್ಯರಾಗಿ. ಈ ಜಾಗ ಬಂದು ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬೆಟ್ಟಹಳ್ಳಿ ಹುಲಿಕೆರೆ ಕೊಪ್ಪಲು ಗ್ರಾಮ ಎರಡು ಮಧ್ಯದಲ್ಲಿ ಬರುತ್ತೆ. ಬಸವಪ್ಪನವರು ಈ ಜಾಗಕ್ಕೆ ಬಂದು 8 ವರ್ಷ ಆಗಿದೆ. ಈ ಜಾಗದಲ್ಲಿ ಬಸವಪ್ಪ ಕೆಲಸ ಆಗುತ್ತೆ ಅನ್ನೋದಾದರೆ, ಗೃಹಪ್ರವೇಶ ಆಗ್ತಿಲ್ಲ, ಮಕ್ಕಳಿಲ್ಲ ಅನ್ನುವಂಥವ್ರಿಗೆ, ಅಥವಾ ಮನೆ ಕಟ್ಟಿ ನಮ್ಗೆ ಅಡಚಣೆ ಆಗ್ತಿದೆ, ಆ ಮನೆ ಗೃಹಪ್ರವೇಶನೇ ಆಗ್ತಿಲ್ಲ, ನಮಗೆ ದೇವಸ್ಥಾನದಲ್ಲಿ ಪ್ರಾಬ್ಲಮ್ ಆಗಿದೆ, ಯಾರೋ ತೊಂದರೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ, ಯಾವುದೇ ಥರದ ಸಮಸ್ಯೆಗೆ ಬಸವಪ್ಪನಿಂದ ಪಾದ ಕೇಳೋದು ಒಂದು ವಾಡಿಕೆ ಇದೆ. ಇಲ್ಲಿ ಬಲಗಾಲನ್ನ ಕೊಡೋದ್ರಿಂದ ಎಂಥ ಕಷ್ಟ ಇದ್ದರೂ ಕಳೆಯುತ್ತೆ, ಎಡಗಾಲನ್ನ ಕೊಟ್ಟರೆ ನಿಧಾನ ಅಂತ, ಕಾಲನೇ ಕೊಡೋದಿಲ್ಲ ಅಂದರೆ ಕೆಲಸನೇ ಆಗಲ್ಲ ಅಂತೇಳಿ, ತುಂಬ ನಿಧಾನ ಆಗುತ್ತೆ ಅನ್ನೋದಾದರೆ ನಿಧಾನವಾಗಿ ಪಾದನ ಸ್ಪರ್ಶ ಮಾಡುತ್ತೆ. ಮತ್ತು ಮಲಗಿ ಹೋಗೋ ದಾಟೋದೊಂದು ಪದ್ಧತಿ ಇದೆ, ಎಲ್ಲರೂ ಮಲಗಿದಾಗ ದಾಟೋಗ್ತದೆ. ಯಾವ್ದಾರ ಸಮಸ್ಯೆ ಇದ್ದರೆ, ಅಂದರೆ ಕುಡಿತ ಚಟದಿಂದ ದಾಸರಾಗಿರುವಂಥವ್ರಿಗೆ ಅದನ್ನು ಏನು ಪರಿಹಾರ ಮಾಡಬೇಕು, ಅದು ದಾಟಬೇಕಾದ್ರೆ ಅದು ಸೂಚನೆ ಕೊಡುತ್ತೆ. ಇವರು ಒಂದು 3 ವಾರ 5 ವಾರ ಬಂದರೆ ನಾನು ಏನೇ ಇದ್ದರೂ ಕೂಡ ನಾನು ಕಳ್ಕೊಂತೀನಿ ಅನ್ನೋದು ಬಸವಪ್ಪ ಸೂಚನೆ ಕೊಡೋದು ಒಂದು ವಿಶೇಷ ಇದೆ. ಈ ಕೆಲಸ ಆಗಬೇಕು ಅಂದರೆ ಬಲಗಡೆ ಕಿವಿಲೂ ಕೂಡ ಹೇಳೋಗ್ತಾರೆ. ಮಕ್ಕಳಿಲ್ಲ ಅನ್ನುವಂಥವ್ರು, ಕೆಲವೊಂದು ಹೇಳೋಕ್ಕಾಗದಂಥ ಸಮಸ್ಯೆಗಳು ಜನಗಳ ಮುಂದೆ ಹೇಳೋಕ್ಕಾಗ್ತಿಲ್ಲ ಗುರುಗಳೇ ಅನ್ನುವಂಥವ್ರನ್ನ ಬಸವಪ್ಪನ ಕಿವಿಲಿ ಹೇಳೋದ್ರಿಂದನೂ ಕೂಡ ಅನುಕೂಲ ಆಗಿದೆ. ಸಾಕಷ್ಟು ಜನಕ್ಕೆ ನಿರ್ದೇಶನಗಳಿದ್ದಾವೆ, ಸಾಕಷ್ಟು ಜನಕ್ಕೆ ಒಳತಾಗಿರುವಂಥವ್ರು ನನಗೆ ಇಂಥದ್ದು ಒಳ್ಳೆದಾಗಿದೆ ಗುರುಗಳೇ, ಇಂಥದ್ದಾಗಿದೆ ಅಂತೇಳಿ ತುಂಬ ಜನ ಭಕ್ತಾದಿಗಳು ಕೂಡ ಬಂದು ಹೇಳ್ತಾ ಇದ್ದಾರೆ. ಅದೊಂದು ವಿಶೇಷ. ಮಡ್ತಾರ ಸೈಡ್ ಮುಡ್ತಾರ Thank you.
ಯಾರೋ ಮಂದಿರ ಬಸವಪ್ಪ ಪಾದ ಕೊಟ್ಟಿರುವಂಥವರು ಮನೆ ಕಟ್ಟಕ್ಕೆ ಆಗ್ತಿಲ್ಲ ಗುರುಗಳೇ, ನಾವು ತುಂಬಾ ಹಣ ಇದೆ, ತುಂಬಾ ಕಡೆ ಹೋಗಿ ಬಂದಿದ್ದೀವಿ, ಕೆಲವೊಂದು ದೇವಸ್ಥಾನಗಳಲ್ಲಿ ಹೋಗಿ ಬಂದು ಕೂಡ ಕೆಲಸ ಆಗಿಲ್ಲ ಅನ್ನೋಂಥವ್ರಿಗೆ ಬಲಗಾಲನ ಪಾದ ಕೊಟ್ಟು ಮನೆ ಕಟ್ಟಿದ್ದೀವಿ ಗುರುಗಳೇ ಅಂತೇಳಿ ಅದನ್ನೇ ಗೃಹಪ್ರವೇಶಕ್ಕೆ ಕರ್ಕೋಗುವಂಥವ್ರು ವಾಡಿಕೆ ಇದೆ. ತುಂಬ ಜನ ಬಂದು ಕರ್ಕೊಂಡು ಹೋಗಿದ್ದಾರೆ. ಮತ್ತು ದೇವಸ್ಥಾನಕ್ಕೆ ದೇವರನ್ನ ಮಲ್ಲಿಟ್ಟಿದ್ದೀವಿ, ದೇವಸ್ಥಾನನೇ ಕಟ್ಟಕ್ಕಾಗ್ತಿಲ್ಲ ಅನ್ನುವಂಥವ್ರಿಗೆ ಜಾಗ ಸೂಚಕ್ಕೂ ಕೂಡ ಹೋಗಿದೆ. ಅಂಥ ಕೆಲಸಗಳು ಕೂಡ ಸಾಕಷ್ಟು ಆಗಿದ್ದಾವೆ. ದೇವಸ್ಥಾನದಲ್ಲಿ ಒಂದೇ ಗ್ರಾಮದಲ್ಲಿ 4-5-6 ದೇವಸ್ಥಾನಗಳಿದ್ದು ಗಲಾಟೆ ಘರ್ಷಣೆಗಳಾಗಿ ಪೂಜೆ ಪುನಸ್ಕಾರನೇ ನಡೀತಿಲ್ಲ ಗುರುಗಳೇ. ಆ ಜಾಗದಲ್ಲಿ ಪೂಜಾರಿನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಕರ್ಕೋಗಿರುವಂಥ ಕೆಲಸಗಳು ಸಾಕಷ್ಟು ಆಗಿದ್ದಾವೆ. ಮತ್ತು ಕುಡ್ತಾ ಸಾಕಷ್ಟು ಕಡೆ ಹೋಗಿ ನಾವು ದೇವಸ್ಥಾನ ಮತ್ತು ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ದೀವಿ. ನಾವು ಎಲ್ಲೋದ್ರೂ ಕೂಡ ನಮ್ಮ ಮಕ್ಕಳು ಕುಡಿಯೋದನ್ನ ಬಿಡ್ತಿಲ್ಲ ಅನ್ನುವಂಥವ್ರಿಗೆ ಸಾಕಷ್ಟು ಜನ ಕುಡ್ತದಿಂದ ಬಿಟ್ಟಿರುವಂಥವ್ರು ಕೂಡ ನಿದರ್ಶನಗಳು ಸಾಕಷ್ಟಿವೆ. ಊಟ ಮಾಡಿ ಅಣ್ಣ. ಆಯ್ತಲ್ಲ ನಿಮ್ಮ ಹುಡುಗರಿಗೆ ಏನಾಯ್ತು? ನಮಸ್ಕಾರ ನೋಡುತ್ತಲ್ಲ ವೀಕ್ಷಕರೇ, ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಿಮೆಯ ಬಗ್ಗೆ ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ವಿಜಯ ಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.